ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್. ಮದುವೆಗಾಗಿ ಚಿನ್ನ ಸಂಗ್ರಹಿಸುವ ಪದ್ಧತಿ ನಮ್ಮಲ್ಲಿ ಈಗಲೂ ಇರೋದ್ರಿಂದ ಅಷ್ಟೋ ಇಷ್ಟೋ ಹಣ ಕೂಡಿಟ್ಟು ಮದುವೆಗೆಂದು ಚಿನ್ನ ಖರೀದಿಸುವ ಅಭ್ಯಾಸವಿದೆ. ಶ್ರಾವಣ ತಿಂಗಳಾಗಿರೋದ್ರಿಂದ ಚಿನ್ನದ ರೇಟ್ ಇಳಿಕೆಯಾಗಿದೆ. ಹಾಗಾದ್ರೆ ಎಷ್ಟು ಇಳಿಕೆಯಾಗಿದೆ ಅಂತ ನೋಡೋಣ ಬನ್ನಿ. ಭಾರತೀಯರಿಗೆ ಪ್ರತಿಯೊಂದು ಹಬ್ಬ ಹರಿದಿನಗಳು ಹಾಗೂ ಶುಭ ಕಾರ್ಯಕ್ರಮಗಳು ಬಂಗಾರ, ಬಂಗಾರದ ಯಾವುದೇ ವಸ್ತುಗಳು, ಬೆಳ್ಳಿಯ ಪರಿಕರಗಳು ಪೂಜನೀಯತೆಯ ಸಂಕೇತವಾಗಿದೆ. ಹಾಗಾಗಿ ಅಷ್ಟೋ ಇಷ್ಟೋ ಕೂಡಿಟ್ಟು ಬಂಗಾರದ ಆಭರಣಗಳನ್ನ ಖರೀದಿಸುತ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹಲವಾರು ವಿದ್ಯಮಾನಗಳಿಂದಾಗಿ ಬಂಗಾರದ ದರ ಏರಿಕೆಯಾಗಿತ್ತು. ಆದರೂ ಬಂಗಾರ ಖರೀದಿದಾರರು ಚಿನ್ನದ ಬೆಲೆ ಯಾವಾಗ ಏರಿಕೆಯಾಗುತ್ತದೆಯೋ ಎಂದು ಕಾಯ್ತಾ ಇದ್ರು. ಚಿನ್ನದ ಬೆಲೆ ಕೊಂಚ ತಗ್ಗಿದರೂ ಚಿನ್ನ ಖರೀದಿಸುವ ಯೋಜನೆ ಹಾಕಿಕೊಂಡಿದ್ದಾರೆ ಎಂದು ಗೋಲ್ಡ್ ಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದ್ದು, ಚಿನ್ನ ಮತ್ತು ಬೆಳ್ಳಿಯ ದರ ಇಳಿಕೆ ಕಂಡಿದೆ. ಬೆಂಗಳೂರಿನಲ್ಲಿ ಇಂದು 22 ಕ್ಯಾರೆಟ್ ಬಂಗಾರದ ಬೆಲೆ 1 ಗ್ರಾಂಗೆ 6,390 ರೂಪಾಯಿ ಆಗಿದ್ರೆ ಚೆನ್ನೈ, ಮುಂಬೈ ಹಾಗೂ ಕೋಲ್ಕತ್ತಾ ನಗರಗಳಲ್ಲಿ ಕ್ರಮವಾಗಿ ಇದರ ಬೆಲೆ 6,400 ರೂಪಾಯಿ ಆಗಿದೆ. ದೇಶದ ರಾಜಧಾನಿ ದೆಹಲಿಯಲ್ಲಿ ಇಂದು ಚಿನ್ನದ ಬೆಲೆ 6,405 ರೂಪಾಯಿ ಆಗಿದೆ. ಮಾರುಕಟ್ಟೆಯಲ್ಲಿ ಪ್ರತಿ ಗ್ರಾಂ 18 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 5,228 ರೂಪಾಯಿ ಆಗಿದ್ದು, 22 ಕ್ಯಾರೆಟ್ ಆಭರಣ ಚಿನ್ನದ ಬೆಲೆ 6,390 ರೂಪಾಯಿ ಆಗಿದೆ. 24 ಕ್ಯಾರೆಟ್ ಬಂಗಾರದ ಬೆಲೆ 6,971 ರೂಪಾಯಿ ಆಗಿದೆ. ಬೆಳ್ಳಿಯ ದರವೇನು? ಬೆಳ್ಳಿ ಕೂಡ ಚಿನ್ನದಂತೆ ಪೂಜನೀಯವಾಗಿ ಸ್ಥಾನ ಪಡೆದುಕೊಂಡಿದ್ದು ಬೆಳ್ಳಿ ತಟ್ಟೆ ಪೂಜಾ ಸಾಮಗ್ರಿಗಳ ರೂಪದಲ್ಲಿ ಹೆಚ್ಚು ಬಳಕೆಯಾಗುತ್ತಿದೆ. ಬೆಂಗಳೂರಿನಲ್ಲಿ 1 ಕೆಜಿ ಬೆಳ್ಳಿ ದರ 83,500 ರೂಪಾಯಿ ಇದೆ. ಇನ್ನುಳಿದಂತೆ ಚೆನ್ನೈನಲ್ಲಿ 1 ಕೆಜಿ ಬೆಳ್ಳಿ ದರ 87,500 ರೂಪಾಯಿ ಇದೆ. ಮುಂಬೈನಲ್ಲಿ 82,500 ರೂಪಾಯಿ ಇದೆ. ಕೋಲ್ಕತ್ತಾದಲ್ಲಿ ಕೂಡ 85,500 ರೂಪಾಯಿ ಆಗಿದೆ. ಅಲ್ಲದೆ ರಾಷ್ಟ್ರ ರಾಜಧಾನಿ ಹೊಸ ದಿಲ್ಲಿಯಲ್ಲಿ ಇಂದಿನ ಬೆಳ್ಳಿ ದರ 82,500 ರೂಪಾಯಿ ಆಗಿದೆ. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.